ದಯವಿಟ್ಟು ನನ್ನ ಮನವಿ ಏನಂದ್ರೆ ಇವತ್ತು ಎಲ್ಲ ಮನೆಯಲ್ಲೇ ಮಾಡ್ಕೊಳ್ಳಿ. ಕಂಪ್ಲೀಟ್ ನಿಮ್ದೊಂದೇ ಅಲ್ಲ, ನಿಮ್ಮ ಲೀಡರ್ಶಿಪ್ ನಮ್ಮ ಬೆಂಗಳೂರಿಂದ ಕೂಡ ಬಂದಿದೆ ಆದೇಶ ಅಲ್ವಾ, ನಿಮ್ಗೆ ಗೊತ್ತಿದೆಯಲ್ಲ. ನಿಮ್ಮ ಇದು ಜಮಾತಿಂದ ಜಮಾತಿಂದ ಎಲ್ಲ ನಮ್ಮ ಕಮಿಷನರು, ನಮ್ಮ ಡಿ ಜಿ ಪಿ ಎಲ್ಲರೂ ಮೆಂಡಿಸ್ ಮಾಡಿದ್ದಾರೆ. ಸೊ ದಯವಿಟ್ಟು ಎಲ್ಲ ನಾವು ಒಟ್ಟಿಗೆ ಸೇರಿ ಕರೋನಾನು ಎದುರ್ಕೋಬೇಕು. ಸೊ ಅದಕ್ಕೋಸ್ಕರ ನಮಗೆ ನೀವು ನಮಗೆ 100% ನೀವು ಹೇಗೆ ಸಹಕಾರ ಕೊಡ್ತಾ ಇದ್ದೀರಿ ಅದೇ ಥರ ಕೊಡ್ತೀರಿ. ಸೊ ಅದಕ್ಕೋಸ್ಕರ ನಾನೇ ಒಂದು ಸಾರಿ ಬಂದು ಭೇಟಿ ಮಾಡೋಣ ಅಂತ ಹೇಳಿ ಬಂದಿದ್ದೆ. ಸೊ ನೆಕ್ಸ್ಟ್ ಇವರದ್ದು ಕೂಡ ಮನೆಯಲ್ಲೇ ಇರಲಿ, ಇನ್ನೊಂದು 14 ಡೇಸ್ ಕೂಡ. ಕೋರ್ಸ್ ದೇ ಆರ್ ಸೇಫ್, ಬಟ್ ಆದರೂ ನಾವು ವಾಚ್ ಮಾಡ್ತಾ ಇರ್ತೀವಿ. ಎಲ್ಲರೂ ಅದೇ ಥರ, ಯಾರು ಫಾರಿನ್ ಟ್ರಾವೆಲರ್ಸ್ ನಾರ್ಮಲ್ ಬೇರೆಯವ್ರು ಕೂಡ ಬಂದಿರೋರನ್ನು ಎಲ್ಲರನ್ನೂ ವಾಚ್ ಮಾಡ್ತಾ ಇದ್ದೀವಿ. ಸೊ ಯಾಕಂದರೆ ಈ ಕೆಲವು ಕೇಸಸ್ಸಲ್ಲಿ ಈಗ ಭಟ್ಕಲಲ್ಲಿ ನೋಡಿದ್ರಲ್ಲ, 21 ದಿನ ಪಾಪ ಪ್ರೆಗ್ನೆಂಟ್ ಲೇಡಿಗೆ ಬಂದಿದೆ ಗೊತ್ತಲ್ವಾ, ಭಟ್ಕಲ್ದು ಪಾಸಿಟಿವ್ ಬಂದಿದೆ 21 ದಿವಸಕ್ಕೆ. ನಾವು 14 ದಿವಸ ಅಂತ ಅಂದ್ಕೊಂಡಿದ್ವಿ. ಅದಕ್ಕೆ ನಾವು ಕರ್ನಾಟಕದಲ್ಲಿ ಫಸ್ಟಿಂದ ನಿರ್ಧಾರ ತೊಗೊಂಡಿದ್ದು 28 ಡೇಸ್. ಈಗ 28 ಡೇಸ್ 14 ದಿವಸ ಆದರೂ ಕೂಡ 28 ದಿವಸ ತನಕ ಎಲ್ಲರೂ ಈಗ ನಾರ್ಮಲ್ ಫಾರಿನಿಂದ ಬಂದಿದ್ದವರು ಫಸ್ಟಿಂದ ಐಡೆಂಟಿಫೈ ಮಾಡಿದ್ವಲ್ಲ ಅವರು ಪ್ಲಸ್ ಜಮಾತ್ ಅವರು ಎಲ್ಲರದ್ದು 28 ಡೇಸು ವಾಚ್ ಮಾಡಲಿಕ್ಕೆ ನಮಗೆ ಇದು ಆಗಿದೆ ಆದೇಶ. ಸೊ ಎಲ್ಲರನ್ನೂ 28 ಡೇಸ್ ತನಕ ಕಂಪ್ಲೀಟಾಗಿ ಪೂರ್ಣವಾಗಿ ನೋಡಿಕೊಂಡು ಈ ಥರ ಮಾಡ್ತಾಯಿದ್ವಿ. ಸೊ ಅದಕ್ಕೋಸ್ಕರ ನೀವು ಅವ್ರಿಗೆ ಕೇರ್ಫುಲ್ ಆಗಿ ಇರೋಕ್ಕೆ ಹೇಳಬೇಕು. ಸೊ ನಿಮ್ಮವರೆಲ್ಲರಿಗೂ ಆಲ್ರೆಡಿ ನೀವು ಮಾಹಿತಿ ಕೊಟ್ಟಿದ್ದೀರಂತ ಅನ್ಕೊಳ್ತಾ ಇದ್ದೀನಿ. ಸೊ ಸಹಕರಿಸಿ ನಾವು ಮಾಡೋಣ ಒಂದೇ ಸರಿ. ನೆಕ್ಸ್ಟು ಇದೆಲ್ಲ ಹೋದರೆ ಹಬ್ಬ ಎಲ್ಲ ಒಟ್ಟಿಗೆ ಎಲ್ಲ ಹಬ್ಬಗಳು ಮಾಡ್ಬೋದು, ಬಟ್ ಸದ್ಯಕ್ಕೆ ಇದು ನಾವು ವಿ ನೀಡ್ ಟು ಫೈಟ್ ಅಗೇನ್ಸ್ಟ್ ದಿಸ್. ಮತ್ತು ಎಲ್ಲರಿಗೂ ಇವರು ಕೂಡ ತಿಳಿಸಿ, ಈಗ ಕೆಲವರು ಈಗ ಮೆಡಿಕಲ್ ಶಾಪ್ ಇರ್ಬೋದು, ಅಫ್ಕೋರ್ಸ್ ಎಸೆನ್ಷಿಯಲ್ ಅಂತ ಹೇಳ್ಬಿಟ್ಟು ಮೆಡಿಕಲ್ ಶಾಪ್ ಪ್ರತಿಯೊಬ್ಬರು ನಾನು ನೋಡ್ತಾ ಇರ್ತೀನಿ ಗಾಡಿಯಲ್ಲಿ ಇಟ್ಕೊಂಡಿದ್ರೆ ಸರ್ ಮೆಡಿಕಲ್ ಶಾಪು ತರಕಾರಿ ಪ್ರತಿದಿನ ಒಂದು 1/2 ಕಿಲೋ ಟೊಮೊಟೊ ಈ ಥರ ತೊಗೊಂಡಿದ್ರೆ ಏನಂತ ಅರ್ಥ ಆಯಿತು. ಪಕ್ಕದಲ್ಲೇ ಇರುತ್ತೆ, ನಡ್ಕೊಂಡು ಬಂದು ತೊಗೋಬೋದಲ್ಲ, ಅದಕ್ಕೆ ಒಂದು ಗಾಡಿ ಕಾಂಪೋ ಮಾಡ್ತಾರೆ. ಸೊ ಅದೆಲ್ಲ ಸ್ವಲ್ಪ ಅವ್ರಿಗೆ ತಿಳುವಳಿಕೆ ಹೇಳ್ಬೇಕು, ಈ ಥರ ಅನಾವಶ್ಯಕವಾಗಿ ಓಡಾಡೋದು ಬೇಡ. ಅವ್ರಿಗೂ ಪ್ರಾಬ್ಲಮ್ ಆಗುತ್ತೆ, ಅವರಿಂದ ಬೇರೆಯವ್ರಿಗೂ ಪ್ರಾಬ್ಲಮ್ ಆಗ್ಬೋದು, ಗೊತ್ತಾಗಲ್ಲ. ಸೊ ಅದು ನೋಡ್ಕೊಳ್ಳಿ, ದೂರ ದೂರ ಇರಕ್ಕೆ ಹೇಳಿ, ಅಕಸ್ಮಾತ್ ಬಂದರೂ ಕೂಡ. ಸೊ ಇಲ್ಲಿ ಮೆಡಿಕಲ್ ಶಾಪ್ ಬಂದಿದೆ ಆಲ್ರೆಡಿ, ಅಲ್ಲಿ ಹಾಕಿದ್ದಾರೆ ನೋಡಿ, ಆ ಥರ ನಿಂತ್ಕೋಬೇಕು. ಕೆಲವರು ಹಾಕಿದ್ದಾರೆ ಬಟ್ ನಿಂತ್ಕೊಳ್ತಾ ಇಲ್ಲ. ಸೊ ಆ ಥರ ಎಲ್ಲ ನೀವು ದೊಡ್ಡವರೆಲ್ಲ ಅವ್ರಿಗೆ ತಿಳಿಸ್ಬೇಕು. ಹಾಂ, ಇನ್ನೇನೋ ಪ್ರಾಬ್ಲಮ್ ಇದೆಯಾ ನಿಮಗೆ? ಸೋಷಿಯಲ್ ಡಿಸ್ಟೆನ್ಸಿಂಗ್ ಎಲ್ಲ ನಡೀತಾ ಇದೆ ಏನಂತ. Thank you.